ಇಪ್ಪತ್ಮೂರು ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಿರುವುದನ್ನು ವಿರೋಧಿಸಿ ಇದು ಸರ್ಕಾರದ ಸೌಲಭ್ಯ ದೃಷ್ಟಿಯಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಖಂಡಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಇಂದೇನು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಆದೇಶ ಮಾಡಿದ್ರು. ಈ ವಿಷಯನ ಕೂಡ ಅಸೆಂಬ್ಲಿಯಲ್ಲಿ ಕೂಡ ಇಪ್ಪತ್ಮೂರು ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಎನ್ಎಂಪಿ ಅಂತಕ್ಕಂಥ ಒಂದು ಕಾಯ್ದೆ ಅಡಿ ಇವತ್ತು ರೈಲ್ವೆ ಇಲಾಖೆ ಆಗಿರ್ಬೋದು, ವಿಮಾನ ನಿಲ್ದಾಣ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡತಕ್ಕಂತ ಒಂದು ಯೋಜನೆಯನ್ನು ಕಾಯ್ದೆ ಜಾರಿಗೆ ಸಂಪೂರ್ಣವಾಗಿ ವಿರೋಧಿಸ್ತೀವಿ. ಮುಂದಿನ ದಿನಗಳಾದಾಗ ಇದೇ ತರ ನಮ್ಮ ದೇಶ ಕೂಡ ಮಾರ್ತಾರ ಅನ್ನೋ ಒಂದು ಭಯ ನಮ್ಮೆದುರಿಗೆ ಪ್ರಾರಂಭವಾಗಿದೆ. ದೇಶದ ಸರ್ಕಾರದ ಅಧೀನದಾಗಿರ್ತಕ್ಕಂಥ BSNL ಕೂಡ ಈಗಾಗಲೇ ಮಾರ್ಬಿಟ್ರು, ವಿಮಾನ ನಿಲ್ದಾಣ ಮಾಡಿದ್ರು, ರೈಲ್ವೆ ಇಲಾಖೆ ಮಾಡಿದ್ರು, ಇತರ ಸಂಸ್ಥೆಗಳೆಲ್ಲ ಖಾಸಗಿ ವ್ಯಕ್ತಿಗಳಿಗೆ ನೀಡೋದ್ರಿಂದ ಖಾಸಗಿ ವ್ಯಕ್ತಿಗಳ ಖಜಾನೆ ತುಂಬತಕ್ಕಂಥ ಕೆಲಸ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇನ್ನು ದೇಶದ ಸರ್ಕಾರ ಸಂಸ್ಥೆಗಳ ಸ್ವಾಧೀನ ಕೊಡಪಡ್ತಕ್ಕಂಥ ಎಲ್ಲ ಸಂಸ್ಥೆಗಳನ್ನು ಮಾರಾಟಕ್ಕಿಟ್ಟು ಇನ್ನು ಮುಂದೊಂದು ದಿನ ದೇಶನೂ ಕೂಡ ಮಾಡ್ತಾರಂತಕ್ಕಂಥ ಒಂದು ಭಯ ನಮ್ಮೆಲ್ಲರಲ್ಲಿ ಕಾಡ್ತಾ ಇದೆ. ಕೂಡಲೇ ಮೋದಿ ಅವರು ಮೋದಿ ಸರ್ಕಾರ ಇದನ್ನು ಕೈ ಬಿಡಬೇಕು, ಸರ್ಕಾರ ಸ್ವಾಧೀನದಲ್ಲಿ ಎಲ್ಲ ಸಂಸ್ಥೆಗಳು ನಡೆಯುವಂತೆ ನೋಡ್ಕೊಳ್ಬೇಕಂತೇಳಿ ನಾವು ಈ ಮುಖಾಂತರ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸ್ತೀವಿ. ಇಲ್ಲಾದರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರಾದ್ಯಂತ ನಮ್ಮ ಪಕ್ಷ ಹೋರಾಟ ಮಾಡ್ತೀವಿ, ನಾವು ಕೂಡ ಅವರದ್ದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಬಾಪುರೆ ಅವರೇ ಹಾಗೂ ನಮ್ಮ ಸಮಾಜದ ಜಾಲತಾಣ ಜಿಲ್ಲಾಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರಾದ ಮಾನೆಯವರೇ, ಸಂಗ್ನಾಳ್ ಅವರೇ, ಬಾಲು ಮತ್ತು ರಾಜು ಎಡವೆ ಅವರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ, ಇವತ್ತು ನಾವು ಈ ಹೋರಾಟ ಮಾಡಲು ನಿನ್ನೆ ರಾತ್ರಿ 12 ಗಂಟೆಗೆ ಒಂದು ರಾಹುಲ್ ಗಾಂಧಿ ಅವರ ಒಂದು ಮೆಸೇಜ್ ಬಂದದ. ಇಡೀ ನಮ್ಮ ಭಾರತ ದೇಶ ಏನದ, ಈ ಆಲ್ರೆಡಿ ರೈಲ್ವೆ ಎಲ್ಲ ಡಿಪಾರ್ಟ್ಮೆಂಟ್, ಏರ್ಪೋರ್ಟ್ ಎಲ್ಲ ಮಾರಿಬಿಟ್ಟಾರ ಮೋದಿ ಅವರು. ಇನ್ನು ಉಳಿದಿನೇನು ಖಾಸಗಿ ಕಂಪನಿಗಳೇ ಜೆಬಿ ಆಲ್ರೆಡಿ ಆದೇಶ ಬೋರ್ಡ್ ಹಾಕ್ಯಾರಂತ, ಅದಕ್ಕೋಸ್ಕರ ಅವ್ರು ವಿರೋಧ. ಇನ್ನು ಉಳಿದ ಅವರು ಈಗ ಮೋದಿ ಅವ್ರಿಗೆ ಒಂದೇ ಹೇಳ್ತೇವೆ, ಈಗ ಎಲ್ಲ ಮಾಡ್ಲತ್ತೀವಿ, ಇನ್ನೊಂದು 4 ಮಾಡ್ಬೇಕು. ಆ ನಂತರ ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ಕಾರ್ಯಕರ್ತರಿಗೆ ಮಾರ್ಬಿಡುವಂತ ಪರಿಸ್ಥಿತಿ ಬಂದು ಹೋಗಿದೆ. ದೇಶ ಮಾಡ್ಲತ್ತರ ಆಲ್ರೆಡಿ ಮೋದಿ ಅವರು ಮುಂದಂತ ಬರೋದ್ರಿಂದ ಬಿಜೆಪಿ ಕಾರ್ಯಕರ್ತರಿಗೆ ಮೇಲೆ ಹಾಕ್ತಾರ, ಅವ್ರದ್ದು ಆಸ್ತಿ ಎಲ್ಲ ಮಾರಾಕಿ ಅವ್ರು ಎಲ್ಲಿ ಹೋಗೋದ ಅಲ್ಲಿ ಹೋಯ್ತಾರಂತ ನಮ್ಗೆ ಗೊತ್ತಾಗ. ಅದಕ್ಕೋಸ್ಕರ ಇದು ನಾವು ಅವ್ರಿಗೆ ಮಾಡ್ಲಕ್ ಬಿಡಲೇವು ಮಾಡ್ರಿ, ನೀವು ನಮ್ಮ ದೇಶ ಮಾಡ್ಲಕ್ ಬಿಡಲ್ಲ ನಿಮಗೆ. ನೀವು ಮಾರದಿದ್ರೆ ಬಿಜೆಪಿ ಕಾರ್ಯಕರ್ತರಿಗೆ ಮಾರಿ, ಅವ್ರ ಆಸ್ತಿ ಮಾರಿ, ಅವ್ರು MLAಗಳಿಗೆ MP ಮಾರಿ, ಆದ್ರೆ ನಮ್ಮ ದೇಶ ಮಾಡ್ಲಕ್ ಬಿಡಲೇವು ನಿಮಗೆ ಬರುವಂತ ದಿನ. ಇದೊಂದು ಸಿಂಪಲ್ ಅದ, ರಾಜ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ಯಾರ, ಒಂದು DK ಶಿವಕುಮಾರ್ ಒಂದು ಹೇಳ್ಯಾರ, ಇವತ್ತು ಧರಣಿ ಇವತ್ತಿನ ಚಾಲು ಮಾಡ್ರಿ, ಮುಂದಂತ ಬರುವ ದಿನ ಅಂತ ಬಹಳ ದೊಡ್ಡ ಹೋರಾಟ ಅದ ಅಂತ ಹೇಳ್ಯಾರ. ಆ ದೊಡ್ಡ ಹೋರಾಟ ಇಲ್ಲಿಂದೇ ಚಾಲು ಆಗ್ಬೇಕು, ಅವರ ಗಡಿಭಾಗದಿಂದ, ಅವರ ತಾಲೂಕದಿಂದ. ಈಗ ಯೂತ್ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡತ್ತಾರ, ಇವ್ರಿಗೆ ನಾ ಬೆಂಬಲಿದ್ದೆ ಅಂತ ಹೇಳಿ ನಾನು 4 ಮಾರ್ಕ್ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗಲಿ.